ಯೋಜನಾ ಪ್ರಾಧಿಕಾರ ಜಮಖಂಡಿ ಅಧ್ಯಕ್ಷರಿಂದ ಪತ್ರಿಕಾಗೋಷ್ಠಿ. ಬಾಗಲಕೋಟೆ ಜಿಲ್ಲೆ ಜಮಖಂಡಿ ನಗರದ ಐತಿಹಾಸಿಕ ಲಕ್ಕನಕೆರೆಯ ಪಟವರ್ಧನ್ ಮಹಾರಾಜರು ಪವಿತ್ರ ಯಜ್ಞಯಾಗಾದಿಗಳನ್ನು ನಡೆಸುತ್ತಿದ್ದ ಈ ಸ್ಥಳ ಒಂದು ಆಕರ್ಷಣೀಯ ಸ್ಥಳವಾಗಲಿದೆ. ರಾಜ್ಯ ಸರ್ಕಾರದಿಂದ ಹಾಗೂ ಕೆರೆ ಸಂರಕ್ಷಣಾ ಅಂತರ್ಜಲ ಅಭಿವೃದ್ಧಿ ಇಲಾಖೆ ಕರ್ನಾಟಕ ಇವರಿಂದ ಅಧಿಕೃತ ಅನುಮತಿ ಪಡೆಯಲಾಗಿದೆ. ನಗರದ ಯೋಜನಾ ಪ್ರಾಧಿಕಾರ ಜಮಖಂಡಿ ಇಲಾಖೆಯಲ್ಲಿ ಕೆರೆ ಸಂರಕ್ಷಣಾ ಶುಲ್ಕ ಸುಮಾರು 25 ವರ್ಷಗಳಿಂದ ಇಲ್ಲಿಯವರೆಗೂ ಜಮಾಗೊಂಡ ಹಣ 1,85,95,000 ರೂಪಾಯಿಗಳಲ್ಲಿ 1,70,00,000 ಹಣವನ್ನು ಉಪಯೋಗಿಸಲು ತೀರ್ಮಾನಿಸಿ ಸರ್ಕಾರದಿಂದ ತಾಂತ್ರಿಕ ಹಾಗೂ ಆರ್ಥಿಕ ಅನುಮೋದನೆ ಪಡೆಯಲಾಗಿದೆ. ಈ ಕೆರೆಯನ್ನು ಸಂಪೂರ್ಣ ಸ್ವಚ್ಛತೆ ಮಾಡಿ ಸ್ವಾಮಿ ವಿವೇಕಾನಂದರ ಮೂರ್ತಿಯನ್ನು ಪ್ರತಿಷ್ಠಾಪಿಸಲಾಗುವುದು ಮತ್ತು ಎತ್ತರವಾದ ರಾಷ್ಟೀಯ ತ್ರಿವರ್ಣ ಧ್ವಜ ಅಳವಡಿಸಲಾಗುವುದು. ಸಂಗೀತ ಕಾರಂಜಿ, ಮಕ್ಕಳ ಮನೋರಂಜನೆ, ಗೊಂಬೆಗಳು, ನೀರಿನಲ್ಲಿ ತೇಲುವ ಸೈಕಲ್ ಮತ್ತು ಹಬ್ಬದ ಮಾದರಿಯಲ್ಲಿ ವಿದ್ಯುತ್ ದೀಪಗಳನ್ನು ಅಳವಡಿಸಲಾಗುವುದು ಎಂದು ಜಮಖಂಡಿ ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷರಾದ ಯಮನೂರು ಮೂಲಂಗಿ ಅವರು ತಿಳಿಸಿದ್ದಾರೆ. ವರದಿ ಅಬ್ದುಲ್ ಖಾದರ್ ನದಾಫ್, ನ್ಯೂಸ್ 43 ಇಂಡಿಯಾ, ಜಮಖಂಡಿ.